ರಾಕೇಶ್ ಶಪಾಜಿ ಬಗ್ಗೆ ನಾನು ಏನು ಹೇಳೋಕ್ಕಾಗತ್ತೆ? ನೀವು ಇವತ್ತು ನಾನು ನಿರ್ದೇಶಕನಾಗಿ ಏನೋ ಒಂದು ಸ್ಥಾನದಲ್ಲಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣವೇ ದ್ವಾರಕೀಶ್ ಚಿತ್ರ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ಯೋಗಿಬಾಯಿ ಅವರು ಅವರ ನಿರ್ಮಾಣದ 50th ಸಿನಿಮಾನ ಒಬ್ಬ ಹೊಸಬನ್ನು ನಂಬಿ ಆವತ್ತಿನ ಸಮಯಕ್ಕೆ ನನ್ನನ್ನು ನಂಬಿ ಒಂದು ಚಿತ್ರ ಕೊಟ್ಟರು. ಅವರು ಮಾಡಿದಂಥ ಅಷ್ಟು ದೊಡ್ಡ ದೊಡ್ಡ ಬ್ಲಾಕ್ ಪೋಸ್ಟರ್ ಸಿನಿಮಾಗಳಿತ್ತು. 50th ಸಿನಿಮಾ ಯಾವ ನಿರ್ದೇಶಕರಿಗಾಗಲಿ ಕರೆದು ಕೊಡ್ಬೋದಾಗಿತ್ತು, ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ಅವತ್ತಿನ ಟೈಮಿಗೆ ಅವ್ರು ಬರೀ ಒಂದು ಕಥೆಯನ್ನು ನಂಬಿ ಒಬ್ಬ ಹೊಸ ಹುಡುಗನಿಗೆ ಇವನ ಟ್ಯಾಲೆಂಟ್ ಇದೆ, ಇವನೇನೋ ಚೆನ್ನಾಗಿ ಮಾಡ್ತಾನೆ ಅಂತ ನಂಬಿ ನನಗೆ ಒಂದು ಅವಕಾಶ ಕೊಟ್ಟಿದ್ದೆ ಚೌಕ ಅನ್ನೋ ಒಂದು ಸಿನಿಮಾ. ಅಲ್ಲಿಂದಲೂ ನನ್ನ ಅವ್ರದ್ದು ಒಂದು ಜರ್ನಿ ಇದೆ. ಅದಾದ ಮೇಲೆ ಕೂಡ ನಾನು ಮೊದಲನೇ ಸರಿ ಒಂದು ನಿರ್ಮಾಣ ಮಾಡ್ತಾಯಿದ್ದೀನಿ ಒಂದು ಸಿನಿಮಾನ. ಅಪ್ಪಾಜಿ ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅಂತ ಬಂದಿದ್ವಿ. ಗುರು ಶಿಷ್ಯರು ಅಂತ ಒಂದು ಸಿನಿಮಾನ ನಾನು ನಿರ್ಮಾಣ ಮಾಡ್ತಿದ್ವಿ. ನನ್ನ ಫಸ್ಟ್ ಟೈಮ್ ಪ್ರೊಡಕ್ಷನ್ ಹೌಸ್ ಆಗಿತ್ತು ಅದು. ಆ ಟೈಟಲ್ ಲಾಂಚ್ ಕೂಡ ಅಪ್ಪಾಜಿನೇ ಮಾಡಿಕೊಟ್ರು ನಮಗೆ. ಅದಾಗಿ ಮತ್ತು ಆ ಸಿನಿಮಾದ ಟ್ರೈಲರ್ ಲಾಂಚ್ ದಿವಸನೂ ಅವರೇ ಬಂದು ನಮಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ನಾವು ಚಿಕ್ಕ ಸನ್ಮಾನ ಥರ ಮಾಡಿಕೊಂಡ್ವಿ. ಅಂದರೆ ಒಂದು ಇಡೀ ಜರ್ನಿನಲ್ಲಿ ಅವ್ರು ನನ್ನ ಜೊತೆಗೇ ಟ್ರಾವೆಲ್ ಮಾಡ್ಕೊಂಬಂದಿದ್ರು. ಈಗೂ ರೀಸೆಂಟಾಗಿ ಒಂದು 10 ದಿನದ ಕೆಳಗೆ ಫೋನ್ ಮಾಡಿದರು. ಕಾಟೇರ ನೋಡಿದೆ ಕಣ ಓ ಟಿ ಟಿನಲ್ಲಿ, ನಂಗೆ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ, ನಾನು ದೊಡ್ಡ ಪರ್ದಿನಲ್ಲಿ ನೋಡಿದೆ ಕಣೋ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತಂದ್ಬಿಟ್ಟು ಭಾಳ ಖುಷಿಪಟ್ಟ ಅದ್ರ ಬಗ್ಗೆ ಮಾತಾಡಿದ್ರು. ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದೆಯಾ, ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಆ ಕ್ಲೈಮ್ಯಾಕ್ಸು ಆ ತಮ್ಮನೇ ಎಪಿಸೋಡ್ಸ್ ಎಲ್ಲ ಸಖತ್ತಾಗಿದೆ ಅಂತ ಅವ್ರು ಇವತ್ತು ಈ ವಯಸ್ಸಲ್ಲಿ ಕೂಡ ಅವ್ರು ಹುಷಾರಿಲ್ದಿದ್ರು ಕೂಡ ಒಂದು ಸಿನಿಮಾನ ನೋಡಿ ಅದ್ರದ್ದು ವಿಮರ್ಶೆ ಆಗಿರಲಿ, ಸರಿ ತಪ್ಪುಗಳನ್ನ ಹೇಳೋದಾಗಿರಲಿ, ಅದನ್ನು ಮಾಡಿದ್ರು 10 ನಿಮಿಷ ನಂತರ ಮಾತಾಡಿದ್ರು. ತುಂಬ ಒಳ್ಳೆ ನಿರ್ದೇಶಕ ಆಗ್ತೀಯ ಕೂಡ ನೀನು, ಈ ಥರನೇ ಮಾಡ್ಕೊಂಡು ಹೋಗು ಅಂತೆಲ್ಲ ಅಷ್ಟು ಬ್ಲೆಸ್ಸಿಂಗ್ಸ್ನ ಮಾಡಿದಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ ಅಂತಂದರೆ ಭಾಳ ಮನಸ್ಸಿಗೆ ನೋವಾಗ್ತಿದೆ. ನನಗೊಂದು ಅದೃಷ್ಟ ಏನು ಅಂತಂದರೆ ನಾನು ಮಾಡಿದಂಥ ಮೊದಲನೇ ಸಿನಿಮಾದಲ್ಲಿ ಚೌಕ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರ 50th ಸಿನಿಮಾ, ಅದೊಂದು ರಿಕ್ವೆಸ್ಟ್ ಮಾಡಿದೆ, ಅಪ್ಪಾಜಿ ನೀವು ಇರಲೇಬೇಕು 50th ಸಿನಿಮಾ, ನೀವು ಒಂದು ಶಾರ್ಟ್ ಅವ್ರು ಬರಬೇಕು ಅಂತಂದಾಗ ಅಲ್ಲಾಡ್ಸೋ ಹಾಡಿನಲ್ಲಿ 1 ನಿಮಿಷ ಒಂದು ಬಿಟ್ಟಲ್ಲಿ ಅವ್ರು ಬರ್ತಾರೆ. ಸೊ ಅವರು ಕಾಶಿನಾಥ್ ಸರ್ರು, ನಾನು ಕೂಡ ಅದರಲ್ಲಿ ಒಂದು ಎಂಟ್ರಿ ಬಂದಿತ್ತು. ಸೊ ಅದೇ ಅವ್ರು ನಟನೆ ಮಾಡಿದಂಥ ಕೊನೆಯ ಸಿನಿಮಾ ಆಗುತ್ತೆ ಅಂತ ನನಗೆ ಇವತ್ತು ನೆನೆಸ್ಕೊಂಡ್ರೆ ನನಗೊಂಥರ ಮನಸ್ಸು ಭಾರ ಆಗ್ತಾಯಿದೆ. ಅದೇ ಹೇಳ್ದಂಗೆ ಅವರೆಲ್ಲ ಒಂದು ಕನ್ನಡ ಚಿತ್ರರಂಗದ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ನಮಗೆಲ್ಲ ಏನೋ ಡೌಟ್ ಬರ್ತಾಯಿದೆ, ಏನೋ ಗೊತ್ತಾಗ್ತಿಲ್ಲ ಅಂತಂದಾಗ ಅವ್ರ ಸಿನಿಮಾಗಳನ್ನ ಏನೋ ಒಂದು ತೆಗೆದು ನೋಡಿದ್ರೆ ಅಲ್ಲೇ ಉತ್ತರಗಳು ಸಿಕ್ಬಿಡುತ್ತೆ ನಮಗೆ. ಸೊ ಆ ಥರದ್ದೊಂದು ಲೆಜೆಂಡ್ರಿ ಒಬ್ಬ ಡೈರೆಕ್ಟರು, ಪ್ರೊಡ್ಯೂಸರು, ಆ್ಯಕ್ಟರ್ ಏನಂತ ಹೇಳಬೇಕು. ಯಾಕಂದರೆ ಒಂದು ನಾನು ತುಂಬ ಅವ್ರ ಹತ್ರ ಕಲಿತಾಗ ಒಂದು ನನಗೇನು ಅನಿಸಿದ್ದು ಅಂದರೆ ಯಾವತ್ತೂ ಅವ್ರ ನೆಗೆಟಿವಿಟಿನ ನೋಡಲಿಲ್ಲ, ಯಾವುದ್ರಲ್ಲೂ ಕೂಡ ಪಾಸಿಟಿವ್ ನೋಡೋರು. ಒಂದು ಸಿನಿಮಾ ಚೆನ್ನಾಗಿ ಆಗಿಲ್ಲ ಅಂತಂದರೂ ಅದ್ರಲ್ಲಿ ಪಾಸಿಟಿವ್ ಹುಡುಕು ಅಂತ ಹೇಳೋರು. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಒಂದು ವರ್ಡ್ ಕುಳ್ಳ ಅಂತಂದರೆ ಅವಾಗೆಲ್ಲ ನೆಗೆಟಿವಾಗಿ ಯೋಚನೆ ಮಾಡೋರು, ಅದೇನೋ ಅಪಹಾಸ್ಯ ಮಾಡೋದಕ್ಕಿದೆ ಆ ವರ್ಡು ಅಂತಂತಿದ್ದನ್ನು ಅವ್ರು ಅದನ್ನು ಕನ್ವರ್ಟ್ ಮಾಡಿ ಅದನ್ನೇ ಹೀರೋಯಿಕ್ ಆಗಿ ಮಾಡ್ತಾರೆ. ಕಳ್ಳ ಕುಳ್ಳ ಆಗಿರ್ಬೋದು, ಪ್ರಚಂಡ ಕುಳ್ಳ ಆಗಿರ್ಬೋದು, ಕುಳ್ಳ ಏಜೆಂಟ್ ಆಗಿರ್ಬೋದು, ಅಂದರೆ ಒಂದು ನೆಗೆಟಿವ್ ವರ್ಡನ್ನು ಕೂಡ ಅವ್ರು ಪಾಸಿಟಿವ್ ಆಗಿ ಅದು ಹೀರೋಯಿಕ್ಕಾಗಿ ಕನ್ವರ್ಟ್ ಮಾಡಿದಂಥವ್ರು ಅವರು. ಅವರಲ್ಲಿ ಏನು ನೆಗೆಟಿವ್ ಇತ್ತು ಅದನ್ನೇ ಹೈಲೈಟ್ ಮಾಡಿ ಅದರಲ್ಲಿ ಹೀರೋಯಿಕ್ನ ತೊಗೊಂಬಂದಂಥವ್ರು. ಸೊ ಆ ಥರ ಒಂದು ಎಲ್ಲದರಲ್ಲೂ ಪಾಸಿಟಿವ್ ನೋಡಿದಂಥವ್ರು ಅಪ್ಪಾಜಿಯವರು. ಸೊ ನಮ್ಮ ಜೊತೆಗಿಲ್ಲ, ಆತ್ಮಕ್ಕೆ ಶಾಂತಿ ಸಿಗಲಿ. ದ್ವಾರಕೀಶ್ ಚಿತ್ರ ಅವರು ಹಾಕ್ಕೊಟ್ಟಂಥ ಒಂದು ಬ್ಯಾನರು, ಅದಿನ್ನೂ ಹಲವಾರು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಮಾಡಬೇಕು, ಅವ್ರ ಬ್ಲೆಸ್ಸಿಂಗ್ಸ್ ಇಡೀ ಚಿತ್ರರಂಗದಲ್ಲಿ ಇರಬೇಕು ಅಂತ ನಾನು ಪ್ರೇ ಮಾಡ್ತೀನಿ. ಅಪ್ಪಾಜಿ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರು ಎಲ್ಲಿದ್ದಾರೋ ಅಲ್ಲಿಂದನೇ ಚಿತ್ರರಂಗದ ಮೇಲೆ ಅವರೊಂದು ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ.